ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಸರಿ, ಇದೆಲ್ಲ ಬಿಡಿ. ನೀವು ಹೇಗಿದ್ದೀರಾ ಅಂತ ಮೊದಲು ಹೇಳಿ. ನೀವು ಇಷ್ಟು ದಿನ ಆದರೂ ನಮ್ಮನ್ನು ನೋಡಕ್ಕೆ ಬರಲಿಲ್ಲ. ರಮಾ, ನೀನು ಕೇಳಬೇಕು ಅಂತಿದ್ದಿದ್ದು ಕೇಳಾಯ್ತಾನೆ. ನೀನಿನ್ ಹೊರಡ್ಬೋದು, ನನ್ನ ಕೆಲಸ ಇದೆ. ನೀವು ನನ್ನ ಹತ್ರ ಏನೂ ಮುಚ್ಚಿರ್ತಿಲ್ಲ ತಾನೆ? ನೀನು ನಮ್ಮ ಮುಂದೆ ಪ್ರತಿ ಸಾರಿನೂ ಹೋಗ್ವಾಗ್ಲು ನೀನ್ ನೋಡೋ ದೃಷ್ಟಿಲಿ ಏನೋ ನಾವೆಲ್ಲ ಇಲಿಗಳು, ನೀನೊಬ್ನೇ ಹುಲಿ ಅನ್ನೋ ತರ ಎಷ್ಟು ಅಂತ ಸಹಿಸ್ಕೊಳ್ಳೋದು? ಹಾ, ಮುಖ ಮುಚ್ಕೊಳ್ಳೋದ್ರಿಂದ ಯಾವುದು ಬದಲಾಗೋದಿಲ್ಲ ಭೀಮಾ. ಭೀಮಾ, ಜನ ಸಾವಿರ ಮಾತಾಡ್ಲಿ, ಯಾವಾಗ ಮನುಷ್ಯ ಒಳ್ಳೇದ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೋ, ಜೀವನದಲ್ಲಿ ಮುಂದೆ ಬರೋದಕ್ಕೆ ನೋಡ್ತಾನೋ, ಅಲ್ಲಿ ಇಂಥ ಜನ ಇದ್ದೇ ಇರ್ತಾರೆ. ಅವನ್ ಮಾಡೋ ಕೆಲಸ ಕಡ್ಡಿ ಮಾಡೋದು, ಅವನ್ ಉತ್ಸಾಹಕ್ಕೆ ತಣ್ಣೀರ್ ಎರಚೋ ಕೆಲಸ ಮಾಡ್ತಾನೆ ಇರ್ತಾರೆ. ಭೀಮಾ, ನನ್ನ ಗಂಡನ ಮನೆಯವರು ಹೊರಗಡೆ ಹಾಕ್ದಾಗ ನಾನು ನಿಮ್ಮಪ್ಪನ ಆಶ್ರಯಕ್ಕೆ ಬಂದೆ. ಆಗ ಇದೇ ಜನ ನನ್ನನ್ನು ಆಡ್ಕೊಂಡ್ರು, ನನ್ನ ಅಣ್ಣಂಗೆ ಭಾರ ಆಗಿದ್ದೀನಿ ಅಂತ. ಆಮೇಲೆ ನೀವುಗಳೆಲ್ಲ ಹುಟ್ಟಿದ್ರಿ, ಆಗ್ಲೂ ಇದೇ ಜನ ಹೇಳಿದ್ರು ನಾನು ನಮ್ಮಣ್ಣನ ಮನೆಗೆ ಬಂದು ಮಕ್ಕಳು ಊಟನೆಲ್ಲ ಕಿತ್ಕೊಳ್ತಾ ಇದ್ದೀನಿ ಅಂತ. ನೋವಾಯ್ತು, ಮೊದಲು ತುಂಬಾನೇ ದುಃಖ ಪಡ್ತಾ ಇದ್ದೆ. ಆಮೇಲೆ ನಾನು ಇವ್ರ ಮಾತಕ್ಕೆಲ್ಲ ಬೆಲೆ ಕೊಡೋದನ್ನ ನಿಲ್ಲಿಸ್ಬಿಟ್ಟೆ. ಭೀಮಾ, ನೀನೇನಾದ್ರೂ ಸಾಧಿಸ್ಬೇಕು ಅಂದ್ರೆ, ಮುಂದೆ ಬರಬೇಕು ಅಂದ್ರೆ, ನೀನು ಈ ಜನಗಳ ಮಾತಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನೋಡ್ತಾ ಇರು, ಒಂದಲ್ಲ ಒಂದಿನ ಇದೇ ಜನ ನಿನ್ ಜೊತೆಗೆ ನಿಲ್ತಾರೆ. ಹೌದು ಭೀಮಾ, ನಿನಗೆ ನೆನಪಿದೆಯಾ, ನಾನೊಂದ್ಸಲ ನಿನಗೆ ಸಾವಿತ್ರಿಬಾಯಿ ಫುಲೆ ಅವ್ರ ಕತೆ ಹೇಳಿದ್ದೆ. ಅವರು ಮೊದಲನೇ ಸಲ ಸ್ಕೂಲ್ನ ಶುರು ಮಾಡಿದಾಗ ಜನ ಅವರ ಮೇಲೆ ಮಣ್ಣು, ಕೊಚ್ಚೆ ನೀರು ಮತ್ತೆ ಅವರ ಮೇಲೆ ಬೈಗುಳಗಳ ಸುರಿಮಳೆನೇ ಸುರಿಸಿದ್ರು. ಆಗ್ಲೂ ಅಂತ ಜನರಿದ್ರು. ಭೀಮಾ, ಒಂದರ್ಥ ಮಾಡ್ಕೊ, ಜನ ತಮ್ಮನ್ನ ಈ ರೀತಿ ಹಂಗ್ಸೋದ್ರ ಮೂಲಕ ತಮ್ಮ ಶಕ್ತಿ ತೋರಿಸ್ತಾರೆ. ಹೀಗೆ ಎದುರಾಳಿನ ಕುಗ್ಗಿಸ್ಬೇಕು ಅನ್ನೋ ಉದ್ದೇಶ. ಪರಿಸ್ಥಿತಿಗೆ ಕುಗ್ಗೋ ವ್ಯಕ್ತಿ ಏನು ಸಾಧಿಸಕ್ಕಾಗಲ್ಲ, ಹಾಗೆ ತನ್ನ ಗುರಿನೂ ತಲುಪೋದಕ್ಕಾಗಲ್ಲ. ನೋಡು ಭೀಮಾ,
ಕರವಸ್ತ್ರನ ಬೆವರೋರ್ಸಕ್ಕಂತ ಇಟ್ಕೊಳ್ಳೋದು, ಹಾಗೆ ಯಾರೋ ಏನೋ ಅಂದ್ರು ಅಂತ ಅದೇ ಕರವಸ್ತ್ರದಿಂದ ಮುಖನ ಮುಚ್ಕೊಳ್ಳೋಕೆ ಹೋಗ್ಬೇಡ. ಲಕ್ಷ್ಯ ಇರಲಿ, ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಕೆಲಸನ ನೀನು ಮಾಡಕ್ಕೆ ಹೋಗ್ಬೇಡ. ನಿಜವಾಗ್ಲೂ ಇದು ನಿನ್ನ ಬೆಳವಣಿಗೆಗೆ ಒಳ್ಳೇದಲ್ಲ. ನಡಿ, ಎದ್ದೇಳು, ಹೊರಗಡೆ ನಡಿ. ಜೀಜಾಬಾಯಿ, ಈ ಮನೆಯಲ್ಲಿ ಭೀಮ ಒಬ್ಬನೇ ಹಠ ಮಾಡಲ್ಲ, ಇರೋರ್ ಎಲ್ರೂ ಹಠ ಮಾಡೋರೇನೆ. ಅಯ್ಯೋ, ಈಗ ತಾನೇ ಭೀಮನ ನಿಜವಾದ ಮುಖ ಅನಾವರಣ ಆಯ್ತಲ್ಲ. ಜನ ಇವನು ಮುಂದೇನೆ ಹೇಳಿ ಹೋಗಿದ್ದಾರೆ ಇವನ್ ಎಂಥವನು ಅಂತ. ಇನ್ನು ಏನೇನ್ ಹೇಳಿದಾರೋ ಏನೋ. ಆದ್ರೆ ಇವನ ಅತ್ತೆ ಮತ್ ಇವನ ಅಪ್ಪ ಇವನನ್ನ ವಾಸ್ತವದಿಂದ ಹೊರಗೆ ಕರ್ಕೊಂಡು ಬಂದು ಮತ್ತೆ ಇವನನ್ನ ಸುಳ್ಳಿನ ಸಂತೆಯಲ್ಲಿ ಕೂರಿಸ್ತಾ ಇದ್ದಾರೆ. ಬರೀ ಕನಸು ಕಾಣೋದು, ಕನಸು ತುಂಬೋದು. ಶಗುನ ಬಾಯ್, ನಾವು ಹೀಗೆ ಇದ್ದಿದ್ದು, ಹೀಗೆ ಇರೋದು, ಹೀಗೆ ಇರ್ತೀವಿ ಕೂಡ. ನಿಮ್ಗಿಷ್ಟ ಇಲ್ಲ ಅಂದ್ರೆ ನೀವು ಹೋಗ್ಬೋದು, ಮತ್ತೆ ಜೊತೆಗೆ ನಿಮ್ ಜೊತೆಗಾರರನ್ನು ಕರ್ಕೊಂಡು ಹೋಗಿ. ನಿಮ್ಮಣ್ಣ ಏನ್ ದೊಡ್ಡ ಮನೆ ಮಾಡಿಲ್ಲ, ನೀವು ಮೂರು ಜನ ಒಂದ್ ಕೋಣೆ ಸೇರ್ಕೊಂಡ್ರೆ ನಾವ್ ಇನ್ನೊಂದ್ ಕೋಣೆಲಿರೋದಿಕ್ಕೆ ಎದ್ರು ಬದ್ರು ಆಗ್ಲೇಬೇಕಲ್ವಾ? ಕಾಲ ಅಂತೂ ತುಂಬಾ ದೂರ ಇಲ್ಲ, ಒಂದಲ್ಲ ಒಂದಿನ ಇದೇ ಮನೇಲಿರೋ ಒಂದು ಮೂಲೆಯಲ್ಲಿ ಕೂತು ಪಶ್ಚಾತ್ತಾಪ ಪಟ್ಟಿಲ್ಲ ಅಂದ್ರೆ ಕೇಳು. ನಿನ್ನ ನೀಚ ಬುದ್ಧಿಗೆ, ನಿನ್ನ ಪ್ರತಿ ನಡೆಗೂ ನಿನ್ನ ಪಶ್ಚಾತ್ತಾಪ ಪಟ್ಟೆ ಪಡ್ತೀಯ, ನಿನ್ನ ಕರ್ಮ ಬಿಡಲ್ಲ. ಇದನ್ನ ಕಾಲನೇ ನಿರ್ಧಾರ ಮಾಡುತ್ತೆ. ಪಶ್ಚಾತ್ತಾಪ ನಂಗಲ್ಲ, ನಿಮ್ಗಾಗತ್ತೆ. ಪಶ್ಚಾತ್ತಾಪ ಪಡೋರು ನೀವಾಗ್ತೀರಾ. ಆ ದಿನ ನಾನ್ ಬಂದ್ ನಿಂತು ಏನ್ ಕೇಳಕ್ಕಾಗತ್ತೆ? ಅಪ್ಪ ಮಗ ಇಬ್ರು ಓದಿರೋರು ಏನು ಒಂದ್ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ, ಆಮೇಲೆ ಮಾತಲ್ಲೇ ನಮ್ಮನ್ನು ಒಪ್ಪಿಸ್ತಾರೆ. ನಾವ್ ಏನೇ ಮಾಡಿದ್ರು ತಪ್ಪಿತಸ್ತ್ರೆ ಆಗಿರ್ತೀವಿ. ನಡಿ, ನಿಂತ್ಕೋ. ರಮಾತ್ಗೆ, ರಮಾತ್ಗೆ, ನೀವಿಲ್ಲಿ ಇರ್ಲಿಲ್ಲ, ನಿಮಗ್ ಗೊತ್ತಿಲ್ಲ ಇವರು ಭೀಮಣ್ಣನ ಜೊತೆ ಏನ್ ಮಾಡಿದ್ರು ಅಂತ. ಏ ಗುಂಗ್ರು, ಸುದ್ದಿ ಕೊಡು. ಮತ್ ರಮ, ನೀನು ಇವನ್ ಮಾತನ್ನ ಸರಿಯಾಗಿ ಕೇಳಿಸ್ಕೋ, ಆದ್ರೆ ನಿನ್ ಮಾತನ್ನ ನಾವ್ ಯಾರು ಕೇಳಲ್ಲ. ಮೂರ್ತಿ, ಏನಾಯ್ತು ಅಂತ ಹೇಳು. ಅದು ಇವರೆಲ್ಲ ಭೀಮಣ್ಣನ ಮೇಲೆ ಕೊಟ್ಟಿದ್ದೀನಿ. ನಾನು ಏನೆಲ್ಲ ಹೇಳದ್ನೋ ಪ್ರತಿ ಅಕ್ಷರ ಇದರಲ್ಲಿದೆ. ನಾಳೆ ದಿನ ನಿನ್ ತಪ್ಪ ಅರ್ಥ ಆಗಿ ನೀನ್ ಪಶ್ಚಾತ್ತಾಪ ಪಟ್ಟೆ ಬರ್ತೀಯ ನಿನ್ನ ನಡವಳಿಕೆಯಿಂದ. ತಗೋ, ಇಟ್ಕೋ ಈ ಪತ್ರನ, ಹುಷಾರಾಗಿಟ್ಕೋ, ಕೆಲ್ಸಕ್ಕೆ ಬರುತ್ತೆ. ಇಟ್ಕೋತೀನಿ, ಖಂಡಿತ ಇಟ್ಕೋತೀನಿ. ಜೀಜಾಬಾಯ್, ಮತ್ತೆ ನೀನು ಬರೆದ್ಕೊಡು. ಬ
ಬರ್ದ್ ಕೊಡು. ತಪ್ಪಿ ನರಿವು ನಿನಗಲ್ಲ ರಾಮ್ಜಿಗೆ ಆಗೋದು ಅಂತ. ಯಾಕೆಂದ್ರೆ ಭವಿಷ್ಯದಲ್ಲಿ ಇಂಥ ಸನ್ನಿವೇಶ ಬಂದ್ರೆ ಆಗ ಕೂತ್ಕೊಂಡು ಮಾತಾಡೋಣ. ಅತ್ತೆ, ನೀವಿದ ಏನ್ ಮಾಡ್ತಾ ಇದ್ದೀರಾ? ಭೀಮಾ, ಸುಮ್ಮನೆ ಇರು, ತಗೋ ಬರ್ದ್ ಕೊಡು. ಅಯ್ಯೋ, ಮರ್ತೇ ಬಿಟ್ಟಿದೆ ನೋಡು, ನಿನಗ್ ಬರೆಯೋಕೆಲ್ ಬರುತ್ತೆ. ನೀನ್ ಓದು ಬರಹ ಕಲ್ತಿದ್ದಿದ್ರೆ ಇವತ್ ರಾಮ್ಜಿ ಭೀಮನ್ ಮಾತು ಅರ್ಥ ಮಾಡ್ಕೊಳ್ತಿದ್ದೆ. ನಂಗೆ ಬರೆಯಕ್ ಬರ್ದೇ ಇರ್ಬೋದು, ಆದ್ರೆ ಬರ್ಸ್ಬಹುದಲ್ವಾ? ತಗೋ ಬರಿ, ಹಿಡ್ಕೋ. ಬರಿ, ಹೆಬ್ಬಟ್ಟು ಒತ್ಕೊಡ್ತೀನಿ. ಅಲ್ಲ, ಮನೇಲಿ ಏನ್ ನಡೀತಾ ಇದೆ? ಸುಮ್ ಸುಮ್ನೆ ಜಗಳ ಆಡ್ತಾ ಇದೀರಲ್ಲ. ಅಲ್ಲ, ವಾದನೆಲ್ಲ ಬರ್ಕೊಡೋ ಅಂತದ್ದು ಏನಾಗಿದೆ? ಭೀಮಾ, ನೀನ್ ಸುಮ್ನಿರು, ಬರೀಲಿ ಬಿಡು. ಬರೀಯ ನೀನು, ಬರಿ ಬೇಗ. ನನ್ ಪತಿ ರಾಮ್ಜಿ ಸಕ್ಪಾಲ್ ತಮ್ ತಪ್ಪಿನ ಅರಿವಾಗಿ ತನ್ ಕೊನೆ ಮಗನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಬರಿ. ಹಂಗೆ ಬರಿ ಹೇಳ್ತೀನಿ, ಅವ್ರ ಬೆಳೆಸಿರೋ ರೀತಿಗೆ ಪಶ್ಚಾತ್ತಾಪ ಪಡ್ತಾರೆ ಅಂತಾನೂ ಸೇರಿಸು. ಆಯ್ತಾ? ತಗೊಳ್ಳಿ, ಹುಷಾರಾಗಿಟ್ಕೊಳ್ಳಿ. ಇರ್ಲಿ, ಒಳ್ಳೇದಾಯ್ತು. ಆಗೋದಿಲ್ಲ ಒಳ್ಳೇದಕ್ಕೆ. ನಾನ್ ಸರಿನೋ, ಜೀಜಾಬಾಯಿ ಸರಿನೋ ಅನ್ನೋ ತೀರ್ಮಾನದಿಂದ ಭೀಮಾ ಭವಿಷ್ಯದಲ್ಲಿ ಏನಾಗ್ತಾನೆ ಅಂತ ಇದರ ಮೇಲೆ ಅವಲಂಬಿತವಾಗಿದೆ. ಕೇಳಿಸ್ಕೋ ಜೀಜಾಬಾಯ್, ಈ ಕಾಗದನ ಜೋಪಾನವಾಗಿ ಎತ್ತಿಡು, ಸಮಯ ಬಂದಾಗ ಉಪಯೋಗಕ್ಕೆ ಬರುತ್ತೆ. ಹೌದು ಅತ್ತಿಗೆ, ಭೀಮನ್ಗೆ ಇನ್ನೂ ಬೇಕಾದಷ್ಟು ವಯಸ್ಸಿದೆ, ಮತ್ತೆ ಜೀವನ ಚೆನ್ನಾಗೇ ಪಾಠ ಕಲಿಸತ್ತೆ. ಅನಿವಾರ್ಯವಾಗಿ ಅವನ ಸಿದ್ಧಾಂತಗಳು, ಚಿಂತೆಗಳನ್ನ ಬದಲಾಯಿಸ್ಕೋಬೇಕಾಗತ್ತೆ. ಭೀಮ ಇದಕ್ಕೆ ಹೊರತಾಗಲ್ಲ. ಭೀಮಾ ದುರ್ಬಲ ಅಲ್ಲ, ಕುಗ್ಗೋದಕ್ಕೆ ಬಗ್ಗೋದಕ್ಕೆ. ಭೀಮಾ ಒಬ್ಬ ಯೋಧ, ಯೋಧನ್ ತರನೇ ಜೀವನ ಸಾಗಿಸ್ತಾನೆ. ಒಂದೊಳ್ಳೆ ಸಮಯ ಬರುತ್ತೆ, ಆಗ ಜೀಜಾಬಾಯಿ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ಈ ಪತ್ರ ಜೋಪಾನವಾಗಿರಬೇಕು. ರಾಮ್ಜಿ, ರಾಮ್ಜಿ, ಭೀಮನ್ ಜೀವನದಲ್ಲಿ ನಿಮ್ಮಂತವರು ಕೆಲವು ಜನ ಇದ್ದಾರೆ. ಈಗ ಅವನು ಹೇಗಿದ್ದಾನೋ ಹಾಗೆ ನೋಡ್ಬೇಕು ಅಂತ ಆಸೆ ಇರೋರು. ಆದ್ರೆ ಕೆಲವರು ಜೀಜಾಬಾಯ್ ತರ ಯಾವಾಗ್ಲೂ ಭೀಮನ್ನ ಸೋಲ್ಸೋಕೆ ಕಾಯ್ತಾ ಇರ್ತಾರೆ. ಅವರಿಬ್ಬರ ಕೈಯಲ್ಲಿದ್ದ ಪತ್ರನ ನೋಡಿ ನನಗೆ ನನ್ನನ್ನೇ
ಎರಡು ಭಾಗ ಮಾಡಿ ಅವರವ್ರು ಇಟ್ಕೊಂಡ ಹಾಗೆ ಅನ್ನಿಸ್ತು. ನೀವು ಜನರ ನಿರೀಕ್ಷೆಗೆ ತಕ್ಕಂತೆ ನಿಮ್ಮ ಗುರಿನ ಬದಲಾಯಿಸ್ಬಿಡಿ. ವ್ಯಕ್ತಿನ ದುರ್ಬಲ ಮಾಡೋದ್ರಿಂದ ವ್ಯಕ್ತಿ ತುಂಬ ಕುಗ್ಗ ಹೋಗ್ತಾನೆ. ನೀವು ಮುಂದೆ ನುಗ್ತಾ ಇರಿ. ನನ್ನ ಆಸೆ ಏನಂದ್ರೆ ನೀವು ದೊಡ್ಡ ವ್ಯಕ್ತಿ ಆಗೋದನ್ನ ನಾನು ನೋಡ್ಬೇಕು. ಲಕ್ಷ್ಮಿ, ನೀನ್ ಎಲ್ಲಿ ಹೋಗಿದ್ದೆ? ಅಕ್ಕ, ಅತ್ತೆ, ನಾನು ಅದು ಅಕ್ಕ, ನೀವು ಎಲ್ಲಿ ಹೋಗಿದ್ರಿ? ಎಷ್ಟು ಹುಡುಕಿದ್ವಿ ಗೊತ್ತಾ ನಿಮ್ಮನ್ನ? ಮನೆಯವರೆಲ್ಲ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಅದು ಬಾಲಣ್ಣ ಏನ್ ಹೇಳ್ತಾ ಇದ್ರು ಅಂದ್ರೆ, ಅವ್ರಿಗೆ ಗೊತ್ತಿರೋರು ಯಾರೋ ಒಬ್ರು ವ್ಯಕ್ತಿ ಇದಾರಂತೆ, ಅವ್ರ ಕೆಲ್ಸ ಕೊಡಿಸ್ಬೋದಂತೆ ನಂಗೆ. ಅದಕ್ಕೆ ನೋಡೋಣ ಅಂತ ಹೋಗಿದ್ದೆ. ಲಕ್ಷ್ಮಿ, ಬೇರೆ ಇನ್ಯಾರು ಸಿಗ್ಲಿಲ್ವಾ ನಿನ್ಗೆ? ಬಾಲನ ಹತ್ರ ಸಹಾಯ ಕೇಳ್ಕೊಂಡು ಹೋಗಿದ್ಯಲ್ಲ. ಅಪ್ಪ, ಇವಳು ಕೋಪಿಸ್ಕೋಬೇಡಿ, ಸಮಾಧಾನವಾಗಿ. ಅತ್ತೆಗೆ ಕೆಲ್ಸದ ಅವಶ್ಯಕತೆ ತುಂಬಾ ಇದೆ. ಆನಂದ್ ಅಣ್ಣನ ಆರೋಗ್ಯ ಹೇಗಿದೆ ಅಂತ ನಮ್ ಎಲ್ರಿಗೂ ಗೊತ್ತಿದೆ. ಅವನ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಮ್ ಎಲ್ರಿಗಿಂತ ಅತ್ತೆಗೆ ಹೆಚ್ಚು ಚಿಂತೆ ಆಗೋದು ಸಹಜ ಅಲ್ವಾ? ಅದ್ಬಿಡಿ ಅತ್ತೆ, ನಿಮ್ಮ ಕೆಲ್ಸ ಸಿಗ್ತಾ?